ವಿಜಯದಶಮಿ ಪ್ರಯುಕ್ತ ಆರದವಳ್ಳಿಯಲ್ಲಿ ಅಂಬು ಹೊಡೆಯುವ ಕಾರ್ಯಕ್ರಮ. ನವರಾತ್ರಿಯ ಕೊನೆಯ ದಿನವಾದ ಇಂದು ವಿಜಯದಶಮಿ ಆಚರಣೆಯನ್ನು ತಾಲೂಕಿನ ಅಂಬಳೆ ಹೋಬಳಿ ಆರದವಳ್ಳಿ ಗ್ರಾಮದಲ್ಲಿ ಅಂಬು ಹೊಡೆಯುವ ಮೂಲಕ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಗ್ರಾಮದ ಪಟೇಲ ವಂಶಸ್ಥರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎ.ಎನ ಮಹೇಶ್ ಅವರ ನೇತೃತ್ವದಲ್ಲಿ 25ನೇ ವರ್ಷದ ಅಂಬು ಮಹೋತ್ಸವ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಗ್ರಾಮಸ್ಥರು ಗ್ರಾಮದೇವರನ್ನು ಹೊತ್ತು ಊರಿನ ಸುತ್ತ ಮೆರವಣಿಗೆ ನಡೆಸುವ ಮೂಲಕ ಅಂಬು ಹೊಡೆಯುವ ಸ್ಥಳಕ್ಕೆ ಸಾಗಿದರು. ಸಾಂಪ್ರದಾಯಿಕ ಅಲಂಕೃತ ಉಡುಗೆಯೊಂದಿಗೆ ಸಿಂಗಾರಗೊಂಡಿದ್ದ ಪಟೇಲ ವಂಶಸ್ಥರಾದ ಎ.ಎನ ಮಹೇಶ್ ಹಾಗೂ ಕುಟುಂಬಸ್ಥರನ್ನು ಊರಿನ ಮುಖಂಡರು ಗ್ರಾಮಸ್ಥರುಗಳು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮೂಲಕ ಗ್ರಾಮದ ಅಂಬು ಒಡೆಯುವ ದೊಡ್ಡಕೆರೆ ಬಳಿಗೆ ಕರೆತರಲಾಯಿತು. ಶ್ರೀ ಆಂಜನೇಯ ಸ್ವಾಮಿ, ಮಲ್ಲೇಶ್ವರ ಸ್ವಾಮಿ ಗ್ರಾಮ ದೇವತೆಗಳಾದ ಮಾರಮ್ಮ ದೇವಿ ಹಾಗೂ ಭೂತಪ್ಪ ದೇವರ ಉತ್ಸವದೊಂದಿಗೆ ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಬಾಳೆಗೊನೆಗೆ ಬಿಲ್ಲು ಹೊಡೆಯುವ ಮೂಲಕ ಅಂಬಿನ ಉತ್ಸವವನ್ನು ಯಶಸ್ವಿಗೊಳಿಸಿದರು. ವಿಜಯದಶಮಿ ಅಂಬು ಮಹೋತ್ಸವ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಎ.ಎನ ಮಹೇಶ್ ಅವರು, ವಿಜಯದಶಮಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ವಿಜಯನಗರ ಅರಸರ ಕಾಲದಿಂದಲೂ ದಸರಾ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದೆ. ಮೈಸೂರು ಅರಸರ ಕಾಲದಲ್ಲಿ ನವರಾತ್ರಿ ದಸರಾಗೆ ಮತ್ತಷ್ಟು ಮಹತ್ವ ಬಂದಿದೆ ಎಂದು ಹೇಳಿದ್ದಾರೆ. 6ನೇ ವರ್ಷದಲ್ಲಿ ಆರದವಳ್ಳಿಯಲ್ಲಿ ದಸರಾ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೆ. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸುಮಾರು 100 ವರ್ಷಗಳ ಹಿಂದೆ ಇದು ಸಾಂಗವಾಗಿ ನಮ್ಮೂರಲ್ಲಿ ನಡೀತಾ ಬರ್ತಾ ಇತ್ತು. ಆದರೆ ಕಾರಣಾಂತರದಿಂದ ಮಧ್ಯ ನಿಂತು ಹೋಗಿದ್ದಂಥ ಸಂದರ್ಭದಲ್ಲಿ ಈ 26 ವರ್ಷಗಳ ನಂತರ ಮತ್ತೆ ನಮ್ಮೂರಿನ ಜನ ಎಲ್ಲ ಸೇರಿ ಊರಿನ ಅಭಿವೃದ್ಧಿಗಾಗಿ ದೇವರ ಆರಾಧನೆ ನಿರಂತರವಾಗಿ ನಡೀಬೇಕು, ಸಾಂಪ್ರದಾಯಿಕವಾದ ಈ ಕಾರ್ಯಕ್ರಮ ನಿಂತೋಗಿದೆ ಅಂತೇಳಿ ಭಾವಿಸಿ ಊರಿನ ಹಿರಿಯರೆಲ್ಲ ಕೂತು ಒಂದು ನಿರ್ಧಾರಕ್ಕೆ ಬಂದು, ಇಲ್ಲ ಈ ಕಾರ್ಯಕ್ರಮ ನಾವು ನಡೆಸಬೇಕು, ದೇವರ ಆರಾಧನೆ ಮಾಡಬೇಕು,
ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ನಡೀಬೇಕು ಅದು ಅಂತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ ನಿರಂತರವಾಗಿ 26ನೇ ವರ್ಷದಲ್ಲಿ ಇವತ್ತು ನಡ್ಕೊಂಡು ಬಂದಿದೆ. ಆರದವಳ್ಳಿ ಗ್ರಾಮಸ್ಥರು ಇದೇನು ಪರಂಪರೆಯಾಗಿ ನಡೆದುಕೊಂಡು ಬಂದಿದೆ ದಸರಾ, ಇದನ್ನ ವಿಜೃಂಭಣೆಯಾಗಿ ಆಚರಿಸುತ್ತಿದ್ದೀರಿ, ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೀನಿ. ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ, ಗ್ರಾಮ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ, ಹಾಗೆ ಇಲ್ಲಿ ಕದಳಿ ವೃಕ್ಷವನ್ನು ನೆಟ್ಟು ಕದಳಿಯನ್ನು ಒಡಿಸ್ತಕ್ಕಂಥದ್ದು ಅಥವಾ ಅದನ್ನು ಆರಿಸ್ತಕ್ಕಂಥದ್ದು ಇಲ್ಲಿಯ ಒಂದು ಸಂಪ್ರದಾಯ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಎ.ಎನ ಮಹೇಶ್ ಅವರು ಆಗಮಿಸಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಾರೆ. ಇಂದು ನಾಡಹಬ್ಬ ದಸರಾ, ಈ ನಾಡಿನಾದ್ಯಂತ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿರೋ ರೀತಿಯಲ್ಲಿ ಪರಂಪರಾಗತವಾಗಿ ನಮ್ಮ ಆರದವಳ್ಳಿ ಗ್ರಾಮದಲ್ಲಿ ಇಂದಿನಿಂದಲೂ ಈ ದಸರಾ ಮಹೋತ್ಸವ ಉತ್ಸಾಹದಿಂದ ನಡೆಯುತ್ತಿತ್ತು. ಅನಿವಾರ್ಯ ಕಾರಣಾಂತರದಿಂದ ಮಧ್ಯಂತರ ನಿಂತು ಹೋಗಿತ್ತು. ಆದರೆ ಈಗ 26ನೇ ವರ್ಷದಿಂದ ನಿರಂತರವಾಗಿ ಈ ಒಂದು ದಸರಾವನ್ನು ಆಚರಣೆ ಮಾಡಬೇಕು ಅಂತೇಳಿ ಗ್ರಾಮದ ಎಲ್ಲ ಮುಖಂಡರು ಸಮಸ್ತ ಭಕ್ತಾದಿಗಳು ಸೇರಿ ಆಚರಣೆಯನ್ನು ವಿಜೃಂಭಣೆ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರುಗಳು, ಮಹಿಳೆಯರು, ವೃದ್ಧರು, ಮಕ್ಕಳು ಭಾಗವಹಿಸಿ ಸಂಪ್ರದಾಯ ಕಾರ್ಯಕ್ರಮಕ್ಕೆ ಮೆರಗು ಮೂಡಿಸಿದರು.